ಸ್ನೇಹಿತರೆ ಚರಿತ್ರೆ ಪ್ಲಸ್ ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಐಸಿಸಿ ಏಕದಿನ ವಿಶ್ವಕಪ್ ಗೆ ಇನ್ನೇನು ಕೆಲವೇ ಕೆಲವು ತಿಂಗಳುಗಳು ಮಾತ್ರ ಬಾಕಿ ಇದೆ ಭಾರತದಲ್ಲಿ ಈ ಬಾರಿಯ ವಿಶ್ವಕಪ್ ನಡೆಯತಾ ಇರುವ ವಿಚಾರ ನಿಮಗೂ ಕೂಡ ಗೊತ್ತಿರಬಹುದು ಭಾರತ ವಿಶ್ವಕಪ್ ಗೆ ತಯಾರಿ ಮಾಡಿಕೊಳ್ಳತಾ ಇದೆ ಆದರೆ ಇನ್ನೂ ಕೂಡ ವಿಶ್ವಕಪ್ ನ ವೇಳಾಪಟ್ಟಿ ಬಿಡುಗಡೆ ಆಗತಾ ಇಲ್ಲ ಕಾರಣ ಏನು ಅಂತ ಕೇಳಿದರೆ ಉತ್ತರ ಪಾಕಿಸ್ತಾನ ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರು ಜುಟ್ಟಿಗೆ ಮಲ್ಲಿಗೆ ಹೂ ಅನ್ನುವ ಗಾದೆಯನ್ನ ನೀವು ಕೇಳಿರಬಹುದು ಪಾಕಿಸ್ತಾನ ಕೂಡ ಸೇಮ್ ಟು ಸೇಮ್ ಹೀಗೇನೆ ತನ್ನ ದೇಶದಲ್ಲಿ ಊಟ ಮಾಡೋದಕ್ಕೆ ಅನ್ನ ಇಲ್ಲ ಅಂದ್ರು ಗಾಂಚಾಲಿ ಮಾತ್ರ ಬಿಟ್ಟಿಲ್ಲ ಭಾರತ ಪಾಕಿಸ್ತಾನದಲ್ಲಿ ಏಷ್ಯಾ ಕಪ್ ಆಡೋದಕ್ಕೆ ಒಪ್ಪದ ಕಾರಣಕ್ಕಾಗಿ ನಾವು ಭಾರತದಲ್ಲಿ ಆಡೋದಿಲ್ಲ ಅಂತ ಪಾಕಿಸ್ತಾನ ಆರಂಭದಲ್ಲಿ ಹೇಳಿತ್ತು ಆದರೆ ಭಾರತದ ಮುಂದೆ ತನ್ನ ಆಟ ನಡೆಯೋದಿಲ್ಲ ಅಂತ ಗೊತ್ತಾದಾಗ ಭಾರತಕ್ಕೆ ಬರೋದಕ್ಕೆ ನಾವು ರೆಡಿ ಇದ್ದೇವೆ ಆದರೆ ಅಲ್ಲಾಡೋದಿಲ್ಲ ಇಲ್ಲಾಡೋದಿಲ್ಲ ಅಂತ ಹೊಸ ಆಟ ಶುರು ಮಾಡಿದೆ ಪಾಕಿಸ್ತಾನದ ಇದೇ ಮೊಂಡಾಟದಿಂದ ಇದೀಗ ವಿಶ್ವಕಪ್ನ ವೇಳಾಪಟ್ಟಿ ವಿಳಂಬವಾಗಿದೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಅಂತಿಮ ಪಂದ್ಯದ ನಂತರ ವಿಶ್ವಕಪ್ ವೇಳಾಪಟ್ಟಿ ಬಿಡುಗಡೆಯಾಗುತ್ತೆ ಅನ್ನುವ ಮಾತಿತ್ತು ಆದರೆ ಈಗ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ ಕೂಡ ಮುಕ್ತಾಯವಾಗಿ ವಾರಗಳು ಕಳೀತಾ ಬರ್ತಾ ಇದೆ ಇನ್ನೂ ಕೂಡ ವಿಶ್ವಕಪ್ನ ವೇಳಾಪಟ್ಟಿ ಬಿಡುಗಡೆಯಾಗಿಲ್ಲ ಈ ಬಗ್ಗೆ ಬಿಸಿಸಿಐ ಅಧಿಕಾರಿಯೊಬ್ಬರು ಸ್ಪಷ್ಟನೆ ಕೊಟ್ಟಿದ್ದಾರೆ ವೇಳಾಪಟ್ಟಿ ವಿಳಂಬಕ್ಕೆ ಪಾಕಿಸ್ತಾನವೇ ಕಾರಣ ಅಂತ ನೇರವಾಗಿ ಹೇಳಿಬಿಟ್ಟಿದ್ದಾರೆ ವೇಳಾಪಟ್ಟಿ ವಿಳಂಬವಾಗ್ತಾ ಇರೋದಕ್ಕೆ ಪಾಕಿಸ್ತಾನವೇ ಹೊಣೆ ಪಿಸಿಬಿ ಸರಿಯಾಗಿ ಯಾವುದನ್ನ ಕೂಡ ಹೇಳ್ತಿಲ್ಲ ಪಾಕಿಸ್ತಾನ ಆಡುವ ಪಂದ್ಯಗಳ ಸ್ಥಳಗಳನ್ನು ಬದಲಾಯಿಸಲು ಪಿಸಿಬಿ ಒತ್ತಾಯ ಮಾಡ್ತಾ ಇದೆ ಪಾಕಿಸ್ತಾನ ಹೇಳಿದ ಎಲ್ಲವನ್ನ ಕೇಳೋದಕ್ಕಾಗೋದಿಲ್ಲ ಅಂತ ಬಿಸಿಸಿಐ ಅಧಿಕಾರಿ ಹೇಳಿದ್ದಾರೆ ಭಾರತ ಪಾಕಿಸ್ತಾನದ ಮ್ಯಾಚ್ ಅಂದ್ರೆ ಅದೊಂದು ಹೈ ವೋಲ್ಟೇಜ್ ಕದನವಾಗಿರುತ್ತೆ ಆ ಮ್ಯಾಚ್ ನೋಡೋದಕ್ಕೆ ಜಗತ್ತೇ ಕಾಯ್ತಾ ಇರುತ್ತೆ ಕೇವಲ ಭಾರತದ ಅಭಿಮಾನಿಗಳು ಮಾತ್ರವಲ್ಲ ಇಡೀ ಜಗತ್ತಿನ ಕ್ರಿಕೆಟ್ ಅಭಿಮಾನಿಗಳೇ ಈ ಮ್ಯಾಚ್ ನೋಡೋದಕ್ಕೆ ತುದಿಗಾಲಲ್ಲಿ ನಿಂತಿರುತ್ತಾರೆ ಈ ಬಾರಿಯ ವಿಶ್ವಕಪ್ನಲ್ಲಿ ಕೂಡ ಭಾರತ ಪಾಕಿಸ್ತಾನ ಮುಖಾಮುಖಿಯಾಗಲಿದೆ ಕರಡು ವೇಳಾಪಟ್ಟಿಯಲ್ಲಿ ಇರುವ ಪ್ರಕಾರ ಅಕ್ಟೋಬರ್ 15ರಂದು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ನಡೆಯಲಿದೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ಇದಕ್ಕೆ ಆತಿಥ್ಯ ವಹಿಸಲಿದೆ ಆದರೆ ಈ ಪಂದ್ಯದ ಸ್ಥಳಕ್ಕೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಆಕ್ಷೇಪ ವ್ಯಕ್ತಪಡಿಸಿದೆ ಭದ್ರತಾ ಕಾರಣಗಳಿಂದಾಗಿ ಅಹಮದಾಬಾದ್ನಿಂದ ಚೆನ್ನೈನ ಚಿದಂಬರಂ ಕ್ರೀಡಾಂಗಣಕ್ಕೆ ಸ್ಥಳವನ್ನು ಬದಲಾಯಿಸುವಂತೆ ಪಾಕಿಸ್ತಾನ ಬಿಸಿಸಿಐಗೆ ಮನವಿ ಮಾಡಿದೆ ಅದೇ ರೀತಿ ಅಫ್ಘಾನಿಸ್ತಾನ ವಿರುದ್ಧದ ಪಂದ್ಯದ ಸ್ಥಳವನ್ನು ಚೆನ್ನೈನಿಂದ ಬೇರೆಡೆಗೆ ಸ್ಥಳಾಂತರಿಸುವಂತೆ ಮನವಿ ಮಾಡಲಾಗಿದೆ ಇಲ್ಲಿ ಪಾಕಿಸ್ತಾನ ತನಗೆ ಆಡೋದಕ್ಕೆ ಯಾವ ಗ್ರೌಂಡ್ ಒಳ್ಳೆಯದಿದೆ ಆ ಗ್ರೌಂಡ್ಗೆ ಬೇಡಿಕೆ ಇಡುತ್ತಾ ಇದೆ ಅನ್ನುವ ಟೀಕೆಗಳು ಕೂಡ ಕೇಳಿ ಬರ್ತಾ ಇದೆ ಪಾಕಿಸ್ತಾನ ಕೇಳಿದಕ್ಕೆಲ್ಲ ಹೂ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಆದಷ್ಟು ಬೇಗ ಪಾಕಿಸ್ತಾನ ತನ್ನ ಅಭಿಪ್ರಾಯ ತಿಳಿಸದೆ ಹೋದರೆ ಭಾರತ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕೋ ಅದನ್ನ ಖಂಡಿತವಾಗಿಯೂ ತೆಗೆದುಕೊಳ್ಳುತ್ತೆ ಅರೆ ಪಾಕಿಸ್ತಾನ ಅಹಮದಾಬಾದ್ನಲ್ಲಿ ಆಡೋದಕ್ಕಾಗೋದಿಲ್ಲ ಅಂದರೆ ಭಾರತ ಪಟ್ಟು ಹಿಡಿಯಬೇಕಿತ್ತು ಬೇಕಿದ್ರೆ ಆಡಿ ಬೇಡ ಅಂದರೆ ನಿಮ್ಮ ಅಗತ್ಯ ಇಲ್ಲ ಅಂತ ಹೇಳಬೇಕಿತ್ತು ಅಂತ ನೀವು ಹೇಳಬಹುದು ಹಾಗೆ ಹೇಳೋದಕ್ಕಾಗೋದಿಲ್ಲ ಕಾರಣ ಇಲ್ಲಿ ಬಿಸ್ನೆಸ್ ಇದೆ ನಾವು ಮೊದಲೇ ಹೇಳಿದಂತೆ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಪಂದ್ಯದಲ್ಲಿ ಸಾವಿರಾರು ಕೋಟಿ ರೂಪಾಯಿಯ ದುಡ್ಡು ಹರಿದು ಬರುತ್ತೆ ಹೀಗಾಗಿ ಇಲ್ಲಿ ಲಾಸ್ ಮಾಡಿಕೊಳ್ಳೋದಕ್ಕೆ ಬಿಸಿಸಿಐ ರೆಡಿ ಇಲ್ಲ ಹೀಗಾಗಿ ಪಾಕಿಸ್ತಾನದ ಕೆಲವೊಂದು ಬೇಡಿಕೆಗೆ ಬಿಸಿಸಿಐ ಅಸ್ತು ಅನ್ನುತ್ತಿದೆ ಆದರೆ ಹೇಳಿದ್ದನ್ನೆಲ್ಲ ಕೇಳೋದಕ್ಕೆ ಆಗುತ್ತಾ ಹೇಳಿ ಪಾಕಿಸ್ತಾನ ಮತ್ತೆ ಮತ್ತೆ ಮೊಂಡಾಟ ಮಾಡಿದರೆ ಖಂಡಿತವಾಗಿಯೂ ದುಡ್ಡು ಹೋದ್ರೆ ಹೋಯ್ತು ಅಂತ ಖಡಕ್ ನಿರ್ಧಾರ ತೆಗೆದುಕೊಳ್ಳುವ ಅಗತ್ಯ ಖಂಡಿತವಾಗಿಯೂ ಇದೆ ಬಿಸಿಸಿಐ ಜಗತ್ತಿನ ಶ್ರೀಮಂತ ಕ್ರಿಕೆಟ್ ಸಂಸ್ಥೆ ಅದಕ್ಕೆ ಈ ಮ್ಯಾಚ್ ನಡೆಯಲಿಲ್ಲ ಅಂದರೂ ಅಷ್ಟು ದೊಡ್ಡ ಲಾಸ್ ಆಗೋದಿಲ್ಲ ನಿಮ್ಮ ಪ್ರಕಾರ ಪಾಕಿಸ್ತಾನ ಹೇಳಿದ ಕಡೆಯಲ್ಲಿ ಆಡೋದಕ್ಕೆ ಬಿಡಬೇಕಾ ಅಥವಾ ಪಾಕಿಸ್ತಾನವನ್ನು ಹೊರಗಿಟ್ಟು ಆಡಬೇಕಾ ನಿಮಗೇನನ್ಸುತ್ತೆ ಕಾಮೆಂಟ್ ಮಾಡಿ